ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಮಗುಗೆ ಫುಡ್ಡು ರೆಡಿ ಮಾಡ್ತಾಯಿದ್ದೀನಿ, ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಕ್ಯಾರೆಟ್ ನೀಟಾಗಿ ಬೇಯಿಸ್ಕೊಂಡು, ಅಂದರೆ ಸ್ವಲ್ಪ ಮೆದುವಾಗಿ ಬೇಯಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅರ್ಧಂಬರ್ಧ ಬಂದರೆ ಇನ್ನೂ ಒಳ್ಳೆಯದು, ಬಟ್ ಇವನು ತಿನ್ನಲ್ಲ, ಹಂಗಾಗಿ ಮೆದುವಾಗಿ ಬೇಯಿಸ್ಕೊಂಡು ರವೆ ಮತ್ತು ಅದನ್ನು ಮಿಕ್ಸ್ ಮಾಡಿ ಒಂದು ಸರಿ ಕುದಿಸಿ ಅದನ್ನು ಕೊಡ್ತೀನಿ. ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಡ್ತೀನಿ. ಅವನು ತಿಂತಾನೆ, ಮೊದಲು ಅಂದರೆ ಎಲ್ಲಾದು ತಿಂತಾ ಇದ್ದ, ಇವಾಗ ಸ್ವಲ್ಪ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಮಾತ್ರ ತಿಂತಾನೆ, ಆರಾಮಾಗಿ ತಿಂತಾನೆ. ಹಾಗಾಗಿ ಈ ಥರ ಮಾಡಿಕೊಡ್ತೀನಿ. ನೀವು ಕ್ಯಾರೆಟ್ ಬದಲು ಬೀನ್ಸು ಅಥವಾ ಹಸಿ ಬಟಾಣಿ ಈ ಥರದ್ದು ಯಾವುದಾದ್ರೂ ನೀವು ಮಗುಗೆ ಕೊಡ್ಬೋದು, ನಿಮ್ಮ ಮಗು ಯಾವ್ದು ತಿನ್ನುತ್ತೆ ಅದನ್ನು ಕೊಡ್ಬೋದು. ಸೊ ಇವತ್ತು ಲೈಟಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ ಮಾಡ್ತಾಯಿದ್ದೀವಿ. ನಾವು ಇಷ್ಟಂಗ್ ಸ್ವಲ್ಪ ಬೇಗ ತಿಂಡಿ ತಿನ್ನಿಸ್ತೇನಲ್ವಾ, ಆವಾಗ ಇವನು ಸ್ವಲ್ಪ ಅವನೊಟ್ಟಿಗೆ ಏನಾದರೂ ತಿಂದಿರ್ತಾನೆ. ಈ ರೊಟ್ಟಿ ಉಪ್ಪಿಟ್ಟು ಎಲ್ಲ ಮಾಡಿದಾಗ ಅವನೇ ಸ್ವಲ್ಪ ಸ್ವಲ್ಪ ತೊಗೊಂಡು ಕೈಯಲ್ಲಿ ತಿಂತಾ ಇರ್ತಾನೆ. ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಅವ್ನು ಹೋದ್ಮೇಲೆ ಒಂದು 9:30 ಇವನಿಗೆ ತಿನ್ನಿಸ್ತೀನಿ, ಬೆನ್ನಿಗೆ ಕೊಡಬಾರ್ದು ಅಂತ. ಮತ್ತು ಒಂದೊಂದು ಸಲ ಬೆಳಗ್ಗೆ ಹಾಲು ಕುಡಿತಾನೆ, ಇಲ್ಲಾಂದರೆ ಒಂದೊಂದು ಸಲ ಅವ್ನಿಗೆ ಹಾಲು ಕುಡಿಲಿಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಒತ್ತಾಯ ಮಾಡಲ್ಲ, ತುಂಬ ಒತ್ತಾಯ ಮಾಡಲ್ಲ, ಕುಡಿಸಲ್ಲ. ಇವ್ನಿಂಗ್ ಮಾತ್ರ ಸ್ವಲ್ಪ ಹಾಲೊಟ್ಟಿಗೆ ಏನಾದರೂ ಕೊಡ್ತೀನಿ ತಿಂಡಿ. 1 ವರ್ಷದ ನಂತರ ಮಕ್ಕಳ ಬೆಳವಣಿಗೆ ದರ ಜಾಸ್ತಿ ಇರೋದರಿಂದ 4-5 ಟೈಮು ಮಕ್ಕಳಿಗೆ ಊಟ ಮಾಡಿಸೋದು ಒಳ್ಳೆಯದು ಅಂತ ಒಂದು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಸೊ ನಾನು ಇವಾಗ ಒಂದು ಎಣ್ಣೆ ಸ್ನಾನ ಮಾಡೋದಕ್ಕೋಸ್ಕರ ಎಣ್ಣೆ ಹಚ್ತಾ ಇದ್ದೀನಿ. ನಾನು ತುಂಬ ಎಂಜಾಯ್ ಮಾಡ್ತೇನೆ ಎಣ್ಣೆ ಹಚ್ಚಿಸ್ಕೊಳ್ಳೋದು, ಸ್ನಾನ ಮಾಡೋದು, ಇದೆಲ್ಲ ತುಂಬ ಖುಷಿ ನನಗೆ, ತುಂಬ ಎಂಜಾಯ್ ಮಾಡ್ತಾ ಇರ್ತೇನೆ. ಹಾಗಾಗಿ ನಾನು ಆವಾಗವಾಗ ಮಾಡಿಸ್ತಾ ಇರ್ತೀನಿ, ಅಂದರೆ ಒಂದಿನ ಬಿಟ್ಟು ಒಂದಿನ ಮಾಡಿಸ್ತೀನಿ. ಇವಾಗ ಕೂದಲು ತುಂಬ ಉದ್ದುದ್ದ ಬಂದುಬಿಟ್ಟಿದೆಲ್ಲ, ಹಾಗಾಗಿ ದಿನಾ ತಲೆಸ್ನಾನ ಮಾಡಿಸಲ್ಲ. ಇವತ್ತು ಮಾಡಿಸ್ತೆ ಅಂದರೆ ನಾಳೆ ಬಿಟ್ಟು ನಾಡಿದ್ದು, ಆ ಥರ ಒಂದಿನ ಗ್ಯಾಪ್ ಕೊಟ್ಟು ತಲೆ ಸ್ನಾನ ಮಾಡಿಸ್ತೀನಿ. ಮತ್ತು ನಮಿಷನಿಗೆ ಸ್ನಾನ ಮಾಡಿಸ್ಬೇಕು, ಒಂದೊಂದಿನ 2 ಟೈಮು ಆಗ್ತದೆ ಇವನಿಗೆ ಸ್ನಾನ. ನನಗೂ ಮಾಡಿಸು ಅಂತ ಬರ್ತಾನೆ, ಆವಾಗ ಅವನಿಗೂ ಮಾಡಿಸ್ಬಿಡ್ತೀನಿ ಜೊತೆಗೆ. ಹೀಗೇ ಆಗ್ತದೆ ದಿನ ರೊಟೀನು ನನಗೆ. ಮತ್ತು ಇವಾಗ ಸ್ನಾನ ಮಾಡಿಸಿ ಮಲಗಿಸ್ದೆ ಅಂದರೆ ಒಂದು 12:30-1 ತನಕ ನಿದ್ದೆ ಮಾಡ್ತೇನೆ. ಅವನು ನಿದ್ದೆ ಮಾಡಿರೋ ಗ್ಯಾಪಲ್ಲಿ ನಾನು ಅಡುಗೆ ಮಾಡೋದು, ನಾನು ಸ್ನಾನ ಮಾಡ್ಕೊಳ್ಳೋದು, ಈ ಥರ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜನ ಹೇಳ್ತಾರೆ 1 ವರ್ಷದ ತನಕ ಎಣ್ಣೆ ಸ್ನಾನ ಮಾಡಿಸಿದ್ರೆ ಸಾಕು ಅಂತ, ಬಟ್ ನಾನು ನಮಿಷನ್ಗೂ ಅಷ್ಟೇ 2 ವರ್ಷ ತುಂಬ ತನಕನೂ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೆ. ಇವನಿಗೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದಿನ ಬಿಟ್ಟು ಒಂದಿನ ಇವಾಗ ಮಾಡಿಸ್ತಾ ಇದ್ದೀನಿ. ಅವನು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾನಲ್ಲ, ಹಂಗಾಗಿ ಮಾಡಿಸ್ಬೇಕು ಅಂತ ಮನಸ್ಸಾಗ್ತದೆ. ಕೂಗಿ ರಂಪ ಮಾಡಿದರೆ ಮಾಡ್ತಾ ಇದ್ದೆ, ಬಟ್ ಇವಾಗ ಒಂದು 1 ವರ್ಷ 1 ತಿಂಗಳಾಯಿತು, ಆದರೂ ನಾನು ಮಾಡ್ತಾ ಇರ್ತೀನಿ. ಸೊ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದೆ, ಹಾಗೆ ನಂದು ಕೂಡ ಆಲ್ಮೋಸ್ಟ್ ಮನೆ ಕ್ಲೀನಿಂಗು ಎಲ್ಲ ಕೆಲಸ ಆಯಿತು. ನಾನು ಅಡುಗೆ ಮಾಡುವ ಅಂತ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಚೆ ಸ್ವಲ್ಪ ಸೆಕೆ ಇದ್ದರೆ ಎಲ್ಲ ಗಂಜಿ ಊಟ ಮಾಡಲಿಕ್ಕೆ ತುಂಬ ಖುಷಿಯಾಗ್ತದೆ, ಹಾಗಾಗಿ ನಾನು ವಾರಕ್ಕೆ 1-2 ಸಲನಾದರೂ ಗಂಜಿ ಮಾಡ್ತೀನಿ. ಸೊ ಗಂಜಿ ಮಾಡಿ 1-2 ಥರ ತರಕಾರಿ ಪಲ್ಯ ಮಾಡಿದ್ರೆ ತರಕಾರಿ ಬೇಗ ಖಾಲಿ ಆಗ್ತದೆ. ಸಾರು ಮಾಡಿದೆ ಅಂದರೆ ಎಲ್ಲ ತರಕಾರಿ ಹಂಗೆ ಉಳಿದೋಗ್ತದೆ, ಯಾರಿಗೂ ಇಷ್ಟ ಆಗಲ್ಲ. ಅದೇ ನಾನು ಪಲ್ಯ ಮಾಡಿದೆ ಅಂದರೆ ನಮಿಷಿಂದ ಹಿಡಿದು ಅವ್ರ ಅಪ್ಪ ಎಲ್ಲರಿಗೂ ಇಷ್ಟ ಆಗ್ತದೆ, ಹಾಗಾಗಿ ನಾನು ಅದೇ ಥರ ಮಾಡೋದು. ವಾರಕ್ಕೆ 2 ಸಲ ನಾನ್ ವೆಜ್ಜು ತಿನ್ನಲ್ಲ ನಮ್ಮನೇಲಿ 2 ದಿನ, ಹಾಗಾಗಿ 2 ದಿನವೂ ತರಕಾರಿ ಮಾಡ್ತೀನಿ. 2 ದಿನದಲ್ಲಿ 1 ದಿನನಾದರೂ ಗಂಜಿ ಊಟ ಇದ್ದೇ ಇರುತ್ತೆ. ಈಚೆ ಎಲ್ಲ ತುಂಬ ಸೆಕೆ ಅಲ್ವಾ, ಹಾಗಾಗಿ ಬಾಯ್ಲ್ಡ್ ರೈಸಿಂದು ಗಂಜಿ ಜೀವಕ್ಕೂ ತಂಪು, ಮತ್ತು ನಮಗೆಲ್ಲ ಒಗ್ಗೋಗಿದೆ ಅದು ಅಂದರೆ ತುಂಬ ಇಷ್ಟಪಟ್ಟು ಎಲ್ಲರೂ ಊಟ ಮಾಡ್ತೀವಿ. ನಮ್ಮ ಸಣ್ಣ ಬಾಬುವಿಂದ ಹಿಡಿದು ಎಲ್ಲರೂ ಅಷ್ಟೇ, ಗಂಜಿ ಊಟ ಅಂದರೆ ಚೆನ್ನಾಗಿ ಊಟ ಮಾಡ್ತೀವಿ, ಹಾಗಾಗಿ ಅವಾಗವಾಗ ಗಂಜಿ ಊಟ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವತ್ತು ಬಿಸಿ ಬಿಸಿ ಗಂಜಿಗೆ ಬಟಾಟೆ ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೀನಿ, ಮತ್ತು ಹೀರೆಕಾಯಿ ಇತ್ತು ಅದನ್ನು ಕೂಡ ಪಲ್ಯ ಮಾಡಿದ್ದೀನಿ. 2 ವೆರೈಟಿ ಪಲ್ಯ ಮಾಡಿದ್ದೀನಿ. ಸೊ ಆರಾಮಾಗಿ ಊಟ ಸೇರುತ್ತೆ ಎಲ್ಲರಿಗೂ ಇವತ್ತು. ಸೊ ಇವಾಗ ನನ್ನ ಕೆಲಸ ಎಲ್ಲ ಮುಗಿದು, ಬರೀ ವೀಡಿಯೋಸ್ ಕಂಟಿನ್ಯೂ ಮಾಡಿ ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಾನು ಪುನಃ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಡಿಲೇ ಆಗೋಲ್ಲ, ಬಿಕಾಸ್ ನನಗೆ ಏನಾಗ್ತದೆ ಅಂತ ಹೇಳಿದರೆ ನಮಿಷನ್ನು ನೋಡ್ಕೊಳ್ಬೇಕು, ಸಣ್ಣ ಮಗುನೂ ನೋಡ್ಕೊಳ್ಬೇಕು, ಅಲ್ಲದೆ ತುಂಬ ಒಂದಷ್ಟು ಕನ್ಫ್ಯೂಷನ್ಸು ನನ್ನ ತಲೆಯಲ್ಲೇ ಓಡ್ತಾ ಇತ್ತು. ನಾನು ಎಲ್ಲ ಕನ್ಫ್ಯೂಷನ್ನು ಎಲ್ಲ ಸ್ಯಾಡ್ನೆಸ್ ಜೊತೆಗೆ ನಿಮ್ಮ ಎದುರಿಗೆ ಬಂದು ಕ್ಯಾಮ್ರಾ ಎದುರುಗಡೆ ನಗಾಡ್ತಾ ನಾನು ಮಾತಾಡಲಿಕ್ಕಾಗಲ್ಲ.
ಸೊ ಹಂಗಾಗಿ ಇಷ್ಟು ದಿನ ಬೇಡ ಸ್ವಲ್ಪ ಗ್ಯಾಪ್ ಕೊಡುವ ಅಂತ ಒಂದು 3-4 months ವಿಡಿಯೋ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಅಫ್ಕೋರ್ಸ್ ತುಂಬ ಕಂಟೆಂಟ್ ತಲೆಯಲ್ಲಿದೆ, ಬೇಬಿ ಫುಡ್ಡು ಅದು ಇದು ತುಂಬ ಏನೇನೋ ಪ್ಲ್ಯಾನಿಂಗ್ ಇದೆ ಮಾಡಬೇಕು ಅಂತ, ಬಟ್ ಆಗ್ತಾಯಿಲ್ಲ. ರೀಸನ್ ಇಷ್ಟೇ, ನಾನು ಬೇರೆ ಎಲ್ಲ ವಿಷಯಕ್ಕಿಂತ ಮಕ್ಕಳ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎರಡು ಮಣ್ಣಿನ ಮುದ್ದೆಗಳ ಕೈಯಲ್ಲಿ ಕೊಟ್ಟು ಅಷ್ಟು ಚೆನ್ನಾಗಿ ನಮ್ಮ ಕೈಯಲ್ಲಿ ಅದನ್ನು ಒಂದು ಶಿಲೆ ಮಾಡ್ಬೋದು, ಒಂದು ಒಳ್ಳೆ ರೂಪ ತರ್ಬೋದು. ಅಷ್ಟು ಚೆನ್ನಾಗಿ ನನ್ನ 100% ಹಾಕಿ ಮಕ್ಕಳಿಗೆ ಒಳ್ಳೆ ಚೈಲ್ಡ್ಹುಡ್ ಕೊಡಬೇಕು, ಒಳ್ಳೆ ಭವಿಷ್ಯ ಕೊಡಬೇಕು, ಅವರು ಮೆಂಟಾಲಿಟಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಬೇಕು ಅನ್ನೋದು ಒಂದೇ ನನ್ನದು ದೊಡ್ಡ ಕನಸು. ಹಾಗಾಗಿ ನಾನು ಬೇರೆದ್ರಿಂದ ಸ್ವಲ್ಪ ದೂರ ಇರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗೆಲ್ಲ ಒಂದೊಂದೇ ಕನ್ಫ್ಯೂಷನ್ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡುವ ಅಂತ ಹೇಳಿ ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ. ಒಂದಿಬ್ಬರು ಮೂರು ಜನ ಏನಾದರೂ ಕೇಳುವಾಗ ನನಗೊಂಥರ ಇನ್ಸ್ಪಿರೇಷನ್ ಆಗುತ್ತೆ, ಮಾಡಬೇಕು ಅಂತ. ಅಲ್ಲದೆ ಒಂದೇ ಸಲ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದಾಗೂ ಅಷ್ಟೇ, ನಾನು ಏನಾದರೂ ಮಾಡಿದ್ರೆ ಅದು ರೀಚ್ ಆಗುತ್ತೆ, ಏನಾದರೂ ಪಾಸಿಟಿವಾಗಿ ನಾನು ಕೊಡ್ಲಿಕ್ಕೆ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದ್ಸಲ ಮಾಡಬೇಕು ಅನಿಸುತ್ತೆ, ಬಟ್ ಟೈಮ್ ಸಿಕ್ಕಲ್ಲ, ಅದು ಒಂದೇ ಪ್ರಾಬ್ಲಮ್ಮು. ಈಗ ನಮ್ಮ ಮಿಷನ್ಗೂ ಕೂಡ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಇಷ್ಟು ದಿನ ಆ್ಯನ್ಯುವಲ್ ಡೇ, ಕಲ್ಚರಲ್ ಆ್ಯಕ್ಟಿವಿಟೀಸು ಇದರಲ್ಲೇ ಕಳೆದು ಹೋಯಿತು. ಇನ್ಮೇಲೆ ಅವನಿಗೂ ಸ್ವಲ್ಪ ಎಕ್ಸಾಮ್ಸ್ ಇದೆಲ್ಲ ಸ್ಟಾರ್ಟ್ ಆಗ್ತದೆ, ಹಾಗಾಗಿ ಅವನ ಬಗ್ಗೆನೂ ನಾನು ಕೇರ್ ಮಾಡಬೇಕು. ಸೊ ಬೇರೆ ಏನೂ ರೀಸನ್ ಇಲ್ಲ, ನನಗೆ ಎರಡು ಮಕ್ಕಳನ್ನು ಸಾಕೋದು, ಅವನದು ಮೆಂಟಾಲಿಟಿನ ನಾನು ಯಾವ ರೀತಿ ಚೆನ್ನಾಗಿ ಅಂದರೆ ಪಾಸಿಟಿವಾಗಿ ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಕೊರಿತಾ ಇರುತ್ತೆ. ನಾನು ಈ ಬಗ್ಗೆ ವರ್ಕು ಕೂಡ ಮಾಡ್ತಾ ಇರ್ತೀನಿ, ಅದು ಇದು ವಿಡಿಯೋಸ್ ನೋಡೋದು, ಮ್ಯಾಗ್ಝಿನ್ ಓದೋದು, ಮಕ್ಕಳ ಬಗ್ಗೆ ಏನೇನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ಜಾಸ್ತಿ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಅದರಲ್ಲೇ ಹೋಗುತ್ತೆ. ಇನ್ನೇನು ಮನೆ ಕೆಲಸ ಮನೇಲಿರೋರಿಗೆ ಜಾಸ್ತಿ ಆಗೋಲ್ಲ, ಮನೆ ಕೆಲಸ ಅದ್ರ ಪಾಡಿಗಳು ಆಗ್ತಾ ಇರುತ್ತೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಾವು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಈಗಿರೋ ಬಿಸ್ನೆಸ್ಸನ್ನು ಕೂಡ ಅಟ್ ಎ ಟೈಮ್ ನಾವು ರನ್ ಮಾಡಲೇಬೇಕು. ಹಳೆ ಬಿಸ್ನೆ ಅಂದರೆ ಈಗ ಟೈಲ್ಸು, ನಂದು ವ್ಯೂವರ್ಸಿಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ನಮ್ಮದು ಟೈಲ್ಸು ಶೋರೂಮ್ ಉಂಟು, ಅದನ್ನು ಕೂಡ ರನ್ ಮಾಡಬೇಕು. ಅದ್ರ ಜೊತೆಗೆ ಹೊಸ ಬಿಸ್ನೆಸ್ಸಿಗೆ ಕೈ ಹಾಕ್ತಾ ಇದ್ದೀವಿ. ನನಗೆ ಒಂದು 5-6 years ತುಂಬ ದೊಡ್ಡ ಕನಸಿತ್ತು, ನಾನೇ ಸ್ವಂತದ್ದು ಏನಾದರೂ ಮಾಡಬೇಕು, ಅದರಲ್ಲೂ ಒಂದು ಸಕ್ಸಸ್ ಕಾಣಬೇಕು ಅಂತ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೇ, ಏನೋ ತುಂಬ ದೊಡ್ಡ ಅರ್ನಿಂಗ್ ಬರುತ್ತೆ ಅಂತ ಅಲ್ಲ, ಸ್ವಲ್ಪ ಸಣ್ಣ ಮಟ್ಟಿಗಾದರೂ ಒಂದು ಸಕ್ಸಸ್ ಕಾಣಬೇಕು ಅಂತ. ಬಟ್ ನನಗೆ ತುಂಬ ಕನ್ಫ್ಯೂಷನ್ ಇರುವಾಗ ನಾನು ಆ ಕೆಲಸ ಏನು ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ತುಂಬ ಕಮ್ಮಿ. ನೀವು ಗಮನಿಸಿರ್ಬೋದು, ಒಂದು 5-6 years ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಬಟ್ ಅಪ್ಲೋಡ್ ಆಗಿರೋದು ಬರೀ 218-220 ವೀಡಿಯೋಸ್ ಅಷ್ಟೇ. ತುಂಬ ವೀಡಿಯೋಸ್ ಏನು ನಾನು ಅಪ್ಲೋಡ್ ಮಾಡಲಿಲ್ಲ. ನನಗೆ ತುಂಬ ಕನ್ಫ್ಯೂಷನ್ ಇರುವಾಗ ನಾನು ಅದನ್ನು ಮಾಡಲ್ಲ, ತುಂಬ ಸ್ಯಾಡ್ನೆಸ್ ಇರುವಾಗ ನಾನು ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೋಗಲ್ಲ. ನೆಗೆಟಿವಿಟಿ ಏನಿದೆ ಅದನ್ನು ನಾನು ಯಾವತ್ತೂ ನನ್ನ ವೀಡಿಯೋಸಲ್ಲಿ ನೋಡಲ್ಲ. ಬಿಕಾಸ್ ನಾನು ಹಳೆ ವೀಡಿಯೋಸೆಲ್ಲ ನೋಡುವಾಗ ನನಗೆ ಒಂದು ಖುಷಿಯಾಗಬೇಕು, ಈ ಥರದ್ದೆಲ್ಲ ಮೆಮೊರೀಸ್ ನನ್ನ ಲೈಫಲ್ಲಿ ಇತ್ತು ಅಂತ. ಈವನ್ ನಾನು ನಮ್ಮ ಮಿಷನ್ದು ಹಳೆ ವೀಡಿಯೋಸ್ ಎಲ್ಲ ನೋಡುವಾಗ ಸಣ್ಣವನಿತ್ತ ಹೀಗಿದ್ದ ಹೀಗಿದ್ದ ಅಂತ ನನಗೆ ಖುಷಿ ಆಗ್ತದೆ. ಬಟ್ ನನಗೆ ಬೇಜಾರಾಗೋದಿದ್ರೆ ನಾನು ಆ ವೀಡಿಯೋಸ್ ಯಾಕೆ ಅಪ್ಲೋಡ್ ಮಾಡಬೇಕು ಅಲ್ವಾ. ಹಂಗಂಗೆ ನಾನು ಸ್ಯಾಡ್ನೆಸ್ಸು, ನೆಗೆಟಿವಿಟಿ, ಕನ್ಫ್ಯೂಷನು ಇದ್ಯಾವುದು ನನ್ನ ವೀಡಿಯೋಸಲ್ಲಿ ನಾನು ಹಾಕಕ್ಕೆ ಹೋಗಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಡಿಲೇ ಆಗ್ತದೆ. ಮತ್ತು ಏನಂತ ಹೇಳಿದ್ರೆ, ಆಗಲೇ ಹೇಳಿದ್ನಲ್ಲ, ಮಕ್ಳ ಬಗ್ಗೆನೂ ತುಂಬ ಕೇರ್ ಮಾಡಬೇಕಾಗತ್ತೆ, ಹಾಗಾಗಿ ವೀಡಿಯೋಸ್ ಎಲ್ಲ ತುಂಬ ಡಿಲೇ ಆಗತ್ತೆ ಅಂತ ಕೆಲವರು ಹೇಳ್ತಾರೆ ರೆಗ್ಯುಲರಾಗಿ ಹಾಕಿ ಸಕ್ಸಸ್ ಸಿಕ್ಕತ್ತೆ ಅಂತ. ಸೊ ನೋಡೋಣ, ರೆಗ್ಯುಲರಾಗಿ ಹಾಕುವ ಅಂತ, ಇನ್ಮೇಲೆ ಹಾಕುವ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳಿದಾಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇನಂದರೆ ಹೋಟಲ್ ಮತ್ತು ಒಂದು ರೆಸಾರ್ಟ್ ಐಡಿಯಾ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅದನ್ನು ತುಂಬ ಪ್ಲ್ಯಾನಿಂಗ್ಸ್ ಎಲ್ಲ ಉಂಟು ನನ್ನ ತಲೆಯಲ್ಲಿ, ಹೇಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡಬೇಕು. ಏನು ಐಡಿಯಾಸ್ ಇದ್ದರು, ಏನು ಪ್ಲ್ಯಾನಿಂಗ್ ಇದ್ದರು, ನಿಮ್ಮ ಮುಂದೆ ಅಂತೂ ಖಂಡಿತ ಶೇರ್ ಮಾಡೇ ಮಾಡ್ತೀನಿ. ಯಾವ ಪ್ಲೇಸಲ್ಲಿ ಮಾಡ್ತಿದ್ದೀವಿ, ಹೇಗೆ ಮಾಡ್ತೀವಿ, ಏನೇನು ಸೆಟಪ್ ಮಾಡ್ಕೊತಿದ್ದೀನಿ ಎಲ್ಲ ಕೂಡ ನಿಮ್ಮ ಮುಂದೆ